ಬೆಂಗಳೂರಿನಲ್ಲಿ ಆಟೋ ಚಾಲಕರ ಮುಷ್ಕರ ನಡೀತಾ ಇದೆ. ಬೈಕ್ ಟ್ಯಾಕ್ಸಿ ನಿಷೇಧಿಸುವಂತೆ ಚಾಲಕರು ಆಗ್ರಹಿಸ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ ಇರೋದ್ರಿಂದ ನಮಗೆ ವ್ಯಾಪಾರ ಆಗ್ತಾ ಇಲ್ಲ, ಜನ ಬರ್ತಾ ಇಲ್ಲ, ನಾವು ರೇಡ್ ಹೋಗೋದಕ್ಕೆ ಆಗ್ತಿಲ್ಲ, ದುಡ್ಡಾಗ್ತಿಲ್ಲ, ಜೀವನ ನಡೆಸೋದು ಕಷ್ಟ ಆಗ್ತದೆ. ಹೀಗಾಗಿ ಬೈಕ್ ಟ್ಯಾಕ್ಸಿಯನ್ನ ನಿಷೇಧಿಸಿ, ಇದು ಆಟೋ ಚಾಲಕರ ಆಗ್ರಹ. ಮ್ಯಾಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಚಾಲಕರ ಗಲಾಟೆ ಕೂಡ ನಡೆದಿದೆ. ರೈಲ್ವೆ ಸ್ಟೇಷನ್ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಿರುವಂತದ್ದು ಮುಷ್ಕರಕ್ಕೆ. ಆಟೋ ಚಾಲಕರ ಮುಷ್ಕರದಲ್ಲಿ ಭಿನ್ನ ರಾಗ ಮೂಡ್ತಾ ಇದೆ. ಕೆಲ ಆಟೋ ಚಾಲಕರಿಂದ ಎಂದಿನಂತೆ ಸಂಚಾರ ನಡೀತಾ ಇದೆ. ಮುಷ್ಕರ ಇದ್ರೂ ಕೂಡ ಆಟೋ ಚಾಲಕರನ್ನ ತಡೆತಿರೋ ಮುಷ್ಕರ ನಿರತರು. ಕೆಲಸ ಮಾಡಬೇಡಿ, ಇವತ್ತು ಮುಷ್ಕರ ಇದೆ ಅಂತ. ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಒಂದಷ್ಟು ಜನ ತಡೀತಿದ್ದಾರೆ. ಆಟೋ ಬಂದ್ ವಿಚಾರಕ್ಕೆ ಚಾಲಕರ ಮಧ್ಯೆ ವಾಗ್ವಾದ ನಡೀತಾ ಇದೆ. ಮ್ಯಾಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ವಾಗ್ವಾದ ನಡೀತಾ ಇರುವಂತದ್ದು. ಒಂದಷ್ಟು ಜನ ಮುಷ್ಕರ ಇದೆ, ಒಂದಷ್ಟು ಜನ ಆಟೋನ ಮಾಮೂಲಿ ಯಥಾವತ್ತಾಗಿ ರೋಡಿಗೆ ಇಳಿಸಿದ್ದಾರೆ. ಮುಷ್ಕರ ಮಾಡ್ತಿರೋರು ಬೇಡ ಅಂತಿದ್ದಾರೆ. ಆಟೋ ಡ್ರೈವರ್ ಗಳ ಸಂಪಾದನೆ ಕೇಳುತ್ತಿರುವ ಸರ್ಕಾರಕ್ಕೆ ನೀತಿ ಕೆಟ್ಟ ಸರ್ಕಾರಕ್ಕೆ ಹೇಳಿದಿಕ್ಕಾರ? ಓಟೋಟಿ ಸರ್ಕಾರಕ್ಕೆ ಹೇಳಿದಿಕ್ಕಾರ? ಓಟೋಟಿ ಸರ್ಕಾರಕ್ಕೆ ಹೇಳಿದಿಕ್ಕಾರ? ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ? ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಬಿಜೆಪಿ ಸರ್ಕಾರ ಕೇಳಿದಿಕ್ಕಾರ? ಬಿಜೆಪಿ ಸರ್ಕಾರ ಕೇಳಿದಿಕ್ಕಾರ? ಓಟೋಟಿ ಸರ್ಕಾರ ಕೇಳಿದಿಕ್ಕಾರ? ಓಟೋಟಿ ಸರ್ಕಾರ ಕೇಳಿದಿಕ್ಕಾರ? ಆಟೋ ಡ್ರೈವರ್ ಗಳ ಸಂಪಾದನೆ ಕೇಳುತ್ತಿರುವ ಸರ್ಕಾರಕ್ಕೆ ನೀತಿ ಕೆಟ್ಟ ಸರ್ಕಾರ ಕೇಳಿದಿಕ್ಕಾರ? ಓಟೋಟಿ ಸರ್ಕಾರ ಕೇಳಿದಿಕ್ಕಾರ? ಓಟೋಟಿ ಸರ್ಕಾರ ಕೇಳಿದಿಕ್ಕಾರ? ಬಿಜೆಪಿ ಸರ್ಕಾರ ಕೇಳಿದಿಕ್ಕಾರ? ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಷ್ಮಿತಾ ನೀಡ್ತಾ ಹೋಗ್ತಾರೆ. ಸುಷ್ಮಿತಾ, ಅವರವರಲ್ಲೇ ಭಿನ್ನ ಮತ ಸ್ಫೋಟ ಆಗಿದೆ. ಒಂದಷ್ಟು ಜನ ಯಥಾವತ್ತಾಗಿ ಆಟೋ ಓಡಿಸ್ತಿದ್ದಾರೆ, ಮತ್ತೊಂದಷ್ಟು ಜನ ಮುಷ್ಕರ ಮಾಡ್ತಿರುವಂತವ್ರು ಬೇಡ ಅಂತ ತಡೀತಿದ್ದಾರೆ. ಸೊ ಸಕ್ಸಸ್ ಆಗುತ್ತಾ ಇದು, ಅವರ ಆಗ್ರಹ, ಇದೆಲ್ಲದರ ಬಗ್ಗೆ ಅಪ್ಡೇಟ್ಸ್ ನೀಡ್ತಾ ಹೋಗೋದಾದ್ರೆ. ಎಸ್ ವಿದ್ಯಾ, ಈಗೇನು ಬೆಳಗ್ಗೆಯಿಂದ ಮಿಶ್ರ ಪ್ರತಿಕ್ರಿಯೆ ಉಂಟಾಗಿದೆ. ಆಟೋ ಮುಷ್ಕರ ದಿನ ಗಂಟೆ ಕಳೆದಂತೆ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ. ನೀವು ಇವಾಗ ನೋಡ್ಬೋದು ದೃಶ್ಯದಲ್ಲಿ, ಬೆಂಗಳೂರಿನ ಸಿಟಿ ರೈಲ್ವೆ ಸ್ಟೇಷನಲ್ಲಿ ಆಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಆಟೋ ಚಾಲಕರು ಬಂದು ಜಮಾಯಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಿ ಎಂ ಮನೆ ಮುತ್ತಿಗೆ ಹಾಕೋಕ್ಕೆ ರೆಡಿಯಾಗಿದ್ದಾರೆ ಎಲ್ಲರೂ ಕೂಡ. ಆದರ್ಶ ಆಟೋ ಯೂನಿಯನ್, ಹಾಗೆ ಪೀಸ್ ಆಟೋ ಯೂನಿಯನ್, ಹೀಗೆ ಸೇರಿದಂತೆ 21 ಸಂಘಟನೆಯ ಆಟೋ ಚಾಲಕರು ಇಲ್ಲಿನ ಪ್ರತಿಭಟನೆಗೆ ಬಂದು ಬಿಜೆಪಿ ಸರ್ಕಾರ ಹಾಗೂ ಸಚಿವ ಶ್ರೀರಾಮುಲು ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ. ಹಾಗೆ ನಮ್ಮ ಜೊತೆ ಕೆಲವೊಂದು ಆಟೋ ಚಾಲಕರಿದ್ದಾರೆ, ಅವರು ಈ ಬಗ್ಗೆ ಏನು ಹೇಳ್ತಾ ಹೋಗ್ತಾರಂತ ಕೇಳೋಣ. ಸರ್ ಹೇಳಿ, ಮುಷ್ಕರ ಮಾಡೋಕ್ಕೆ ಬಂದಿದ್ದೀರಾ, ಸೊ ಇದರಲ್ಲಿ ನಿಮ್ಮ ರೆಸ್ಪಾನ್ಸ್ ಹೆಂಗಿದೆ? ಸೊ ಪ್ರತಿಯೊಬ್ಬರು ಕೂಡ ಮುಷ್ಕರದಲ್ಲಿ ಭಾಗಿಯಾಗ್ತಾ ಇದ್ದಾರಾ ಸರ್? ಹೌದು ಮೇಡಮ್, ಪ್ರತಿಯೊಬ್ಬರು ಮುಷ್ಕರದಲ್ಲೇ ಭಾಗಿಯಾಗ್ತಾ ಇದ್ದಾರೆ. ಈಗ ಏನಂದರೆ, ನಮಗೆ ಬೈಕ್ ರ್ಯಾಪಿಡ್ ಟ್ಯಾಕ್ಸಿ ಬಂದಾಗಬೇಕು. ಈಗ ಸಿ ಎಂ ಬೊಮ್ಮಯ್ಯ ಅವರು ಏನು ಇದಕ್ಕೆ ಪ್ರತಿಜ್ಞೆ ಕೊಡ್ತಾರೆ, ನಾವು ತುಂಬ ಸರಿ ಮಾಡಿದ್ದೀವಿ, ತುಂಬ ಸರಿ ಪ್ರತಿಯೊಂದು ಇದು ಮಾಡ್ತಾ ಇದ್ದೀವಿ, ನಾವು ಕೊಡ್ತಾ ಇದ್ದೀವಿ, ಅವರೇನು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಹಂಗಾಗಿ ಈಗ ಇದಕ್ಕೋಸ್ಕರ ಅವರು ಸ್ವಲ್ಪ ನಮ್ಮ ಕಡೆ ಇದು ಮಾಡಬೇಕು. ಮುಂದಿನ ಚುನಾವಣೆ, ಈಗ ಎಲೆಕ್ಷನ್ ಬರ್ತಾ ಇದೆ ಅವ್ರಿಗೆ, ಮುಂದಿನ ಚುನಾವಣೆ ಎಲೆಕ್ಷನಲ್ಲಿ ಅವರು ಮತ್ತೆ ಸಿ ಎಂ ಆಗಬೇಕು, ಇಲ್ಲ ನಮಗೆ ಈ ಥರ ಇದು ಮಾಡಿದಾಗ ನಮ್ಮ ಆಟೋ ಚಾಲಕ ಸುಮಾರು ಇಲ್ಲ ಅಂದ್ರೂ ತುಂಬ ಜನ ಇದ್ದಾರೆ, ಅದಕ್ಕೋಸ್ಕರ ಅವ್ರು ಸಪೋರ್ಟ್ ಆಗಲೇಬೇಕು ಅನ್ನೋದಿದ್ರೆ ಅವ್ರು ಮಾಡಲೇಬೇಕು, ಅವ್ರಿಗೆ ಆಗಬೇಕು ಅಂದರೆ ಮಾಡಲೇಬೇಕು. ಹಂಗಾಗಿ ನಾವು ಕೇಳ್ಕೊಳ್ಳೋದು ಒಂದೇ, ಇದಕ್ಕೆ ನಮಗೆ ಪ್ರತಿಕ್ರಿಯೆ ಕೊಡಿ. ಫಸ್ಟು ನಮಗೆ ರ್ಯಾಪಿಡೋನ ಬಂದ್ ಮಾಡಬೇಕು. ರ್ಯಾಪಿಡೋ, ಊಬರ್, ಓಲೋ, ಟೂ ವೀಲರಲ್ಲಿ ಯಾವುದು ಅಕ್ರಮವಾಗಿ ಮಾಡ್ತಿದ್ದಾರೆ ಅದನ್ನೆಲ್ಲ ಬ್ಯಾನ್ ಮಾಡಲೇಬೇಕು. ಪೋರ್ಟರ್ ಎಲ್ಲ ಮಾಡ್ತಿದ್ದಾರೆ, ಅದನ್ನು ಬಂದ್ ಮಾಡಲೇಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಅಷ್ಟೇ.
ಇದಿಷ್ಟು ಆಟೋ ಚಾಲಕರ ಮಾತು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಎಲ್ಲ ಆಟೋ ಚಾಲಕರು ರ್ಯಾಲಿ ಮೂಲಕ ಸಿಎಂ ಮನೆಗೆ ಮುತ್ತಿಗೆ ಹಾಕೋ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದಿಷ್ಟು ಆಟೋ ಚಾಲಕರು ಪ್ರತಿಭಟನೆಯಲ್ಲಿ ಇನ್ವಾಲ್ವ್ ಆಗದೆ ಆಟೋಗಳನ್ನ ಓಡಿಸ್ಕೊಂಡು ತಮಗೆ ಬೇಕಾಗಿರುವಂಥ ಹಣ ಸಂಪಾದನೆ ಮಾಡ್ತಿದ್ದಾರೆ. ಅಂಥವರಿಗೆ ಇಲ್ಲಿ ಮುಷ್ಕರದಲ್ಲಿ ಭಾಗಿಯಾಗಿರೋ ಆಟೋ ಚಾಲಕರು ಹಾರಗಳನ್ನ ಹಾಕೋ ಮೂಲಕ ಸನ್ಮಾನ ಮಾಡಿ ಅವರಿಗೆ ವ್ಯಂಗ್ಯ ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾ, ಫ್ರೀಡಮ್ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.